ನಿಮ್ಮ ಬರ್ತ್ಡೇ ಬಗ್ಗೆ ನಮ್ಗೆ ಅಂದ್ರೆ ಆ ಖುಷಿನ ಹಂಚ್ಕೊಂಡ್ರಿ ನಮ್ಮ ಹತ್ರ. ಸೊ ಮುಂದಿನ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ಕ್ರಾಂತಿ ಬಗ್ಗೆ ತುಂಬಾ ನಿರೀಕ್ಷೆ ಇದೆ. ಫ್ಯಾನ್ಸ್ ಎಲ್ಲ ನೀವು ಬರೋಕಿನ ಮುಂಚೆ ಮಾತಾಡಿಸ್ದಾಗ್ಲು ಆ ಸಿನಿಮಾ ಬಗ್ಗೆ ತುಂಬಾ ನಿರೀಕ್ಷೆಯಿಂದ ಖುಷಿಯಿಂದ ಮಾತಾಡಿದ್ರು. ಸೊ ನಿಮ್ ಮಾತು ಕೇಳೋಣ ಅಂತ ಆ ಸಿನಿಮಾ ಬಗ್ಗೆ. ಖಂಡಿತವಾಗ್ಲು ಆ ಸಿನಿಮಾ ಬಗ್ಗೆ ಯಾರು ತಾನೇ ಖುಷಿ ಇರಲ್ಲ. ಕ್ರಾಂತಿ ಆದಷ್ಟು ಬೇಗ ರಿಲೀಸ್ ಆಗತ್ತೆ. ಆ್ಯಂಡ್ ನನಗೂ ರಿಲೀಸ್ ಡೇಟ್ ಖಂಡಿತವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಅದು ಟೀಮ್ನ ಕೇಳಬೇಕಾಗತ್ತೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ತುಂಬ ವರ್ಷಗಳಾದ ನಂತರ ನಾನು ದರ್ಶನ್ ಸರ್ ಜೊತೆ ಸಿನಿಮಾ ಮಾಡ್ತಿರೋದು. ಮೊದಲನೇ ಬಾರಿಗೆ ಹರಿಕೃಷ್ಣ ಸರ್ ಅವರ ನಿರ್ದೇಶನದಲ್ಲಿ ಆ್ಯಂಡ್ ಶಲಜನಾಗ್ ಆ್ಯಂಡ್ ಸುರೇಶ್ ಸರ್ ಅವರ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಿರೋದು. ಒಂದು ಅದ್ಭುತವಾಗಿರುವಂಥ ಒಂದು ಪಾತ್ರ, ಕತೆ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಕತೆ, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಆ್ಯಂಡ್ ತುಂಬ ಖುಷಿ ಇದೆ ದರ್ಶನ್ ಸರ್ ಜೊತೆ ಕೆಲಸ ಮಾಡಿರೋದು ಪುನಃ ಮತ್ತೊಮ್ಮೆ. ಸೊ ನಾ ಅವಾಗಲೇ ಹೇಳ್ದಂಗೆ 21st September ನಾನು ಬುಲ್ಬುಲ್ ಮೊದಲನೇ ದಿನ ಕೆಲಸ ಮಾಡಿದ್ದು. ಸೊ ಮೊನ್ನೆ September 21st ಕೂಡ ನಾನು ಕ್ರಾಂತಿ ಸೆಟ್ಟಲ್ಲೇ ಇದೆ. ಸೊ ತುಂಬ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಸರ್ಗೆ ಹೇಳ್ತಿದೆ, ಹತ್ತು ವರ್ಷ ಆದರೂ ಫಸ್ಟ್ ಡೇ ನಿಮ್ಮ ಜೊತೆ ಕೆಲಸ ಮಾಡಿದ್ದು, ಈಗಲೂ ಕೂಡ ನಿಮ್ಮ ಸೆಟ್ಟಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತ. ತುಂಬ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಕ್ರಾಂತಿಲಿ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಕ್ರಾಂತಿಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ದರ್ಶನ್ ಸರ್ ಫ್ಯಾನ್ಸ್ಗೆ ಸಲ್ಯೂಟ್ ಹೇಳಬೇಕಾ ಇಲ್ಲ ಥ್ಯಾಂಕ್ಸ್ ಹೇಳಬೇಕಾ ಗೊತ್ತಾಗ್ತಿಲ್ಲ. ಬಿಕಾಸ್ ಆ ತರ ಒಂದು ಪ್ರಮೋಷನ್ ನಾನು ಖಂಡಿತವಾಗ್ಲೂ ಹಿಂದೆ ಕೂಡ ನಾನು ನೋಡಿರ್ಲಿಲ್ಲ, ಪ್ರಾಬಬ್ಲಿ ಮುಂದೆ ನೋಡ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಪ್ರಮೋಟ್ ಮಾಡ್ತಿರೋ ಪ್ರತಿಯೊಬ್ಬ ಫ್ಯಾನ್ಸ್ಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಆ ಸಿನಿಮಾನ ತುಂಬಾ ಚೆನ್ನಾಗಿ ಐ ಥಿಂಕ್ ಎಲ್ಲಾ ಕಡೆ ರೀಚ್ ಮಾಡ್ತಿರುವಂತ ದರ್ಶನ್ ಸರ್ ಅವರ ಫ್ಯಾನ್ಸ್ಗೆ ಸಲ್ಯೂಟ್ ನಿಮ್ಮೆಲ್ರಿಗೂ. ಇಟ್ಸ್ ಐ ಥಿಂಕ್ ಕಂಪ್ಲೀಟ್ಲಿ ವಿ ಆರ್ ಡನ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ಸ್ ನಡೀತಿದೆ. ಪ್ರಾಬಬ್ಲಿ ನಾನು ಮಾತಾಡೋದಕ್ಕಿಂತ ಐ ಥಿಂಕ್ ಇಡೀ ತಂಡ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಅವ್ರ ಹತ್ರ ಹೋಗಿ ಕೇಳಬೇಕಾದ್ರೆ. ಬಟ್ ಯೆಸ್, ವಿ ಆರ್ ಡನ್ ವಿತ್ ದ ಫಿಲ್ಮ್. ಆ್ಯಂಡ್ ಅವ್ರ ಫ್ಯಾನ್ಸ್ ಥರ ನಾನು ಕಾಯ್ತಿದ್ದೀನಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿರುವಂಥ ಸಿನಿಮಾ. ಆ್ಯಂಡ್ ದರ್ಶನ್ ಸರ್ಗೆ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಕ್ರಾಂತಿ ಐ ಥಿಂಕ್ ಅದೊಂದು ರೆವಲ್ಯೂಷನ್, ಇಟ್ಸ್ ಗೋಯಿಂಗ್ ಟು ಬಿ ಅ ಹಿಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಮಟ್ಟಿಗೆ ಪ್ರಮೋಷನ್ಸ್ ನಡೀತಿದೆ. ಆ್ಯಂಡ್ ಆದಷ್ಟು ಬೇಗ ನಮ್ಮ ತಂಡದ ಜೊತೆ ನಾನು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆದಷ್ಟು ಬೇಗ ಕ್ರಾಂತಿ ನಿಮ್ಮ ಎಲ್ಲರ ಮುಂದೆ ಬರುತ್ತೆ. ಆ್ಯಂಡ್ ಯೆಸ್, ಒಂದು ಮಾತು ಇವಾಗ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್ಗೆ, ಹಾಗೆ ತೆಗೋದೀಪ ಪ್ರೊಡಕ್ಷನ್ಗೆ, ಅವರ ಕುಟುಂಬಕ್ಕೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಆ್ಯಂಡ್ ರಿಯಲಿ ಲವ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ದರ್ಶನ್ ಸರ್ ಏನಾದ್ರು ವಿಶ್ ಮಾಡಿದ್ರ ಬರ್ತೇನೆ. 12 ಗಂಟೆ ಆಗಿದೆ ಅಲ್ವಾ, ಸೊ ನನ್ನ ಫೋನ್ಸ್ ಎಲ್ಲ ಹಿಂದೆ ಇದೆ. ಸೊ ಸದ್ಯಕ್ಕೆ ಸೈಲೆಂಟ್ ಅಲ್ಲಿ ಇಟ್ಟಿದ್ದೀನಿ, ಹೋಗಿ ನೋಡ್ಬೇಕು ಚೆಕ್ ಮಾಡೋಕೆ ಯಾರ್ಯಾರು ಕಾಲ್ ಮೆಸೇಜಸ್ ಬಂದಿದೆ ಅಂತ. ಡೆಫಿನೆಟ್ಲಿಯಾ, ನಾನು ಅವ್ರ ಸಿನಿಮಾ ಹೀರೋಯಿನ್ ಆಗಿರೋದ್ರೆ ಖಂಡಿತವಾಗ್ಲೂ ವಿಶ್ ಮಾಡೇ ಮಾಡ್ತಾರೆ ಅವರು. ಬ್ಯಾಡ್ ಮ್ಯಾನರ್ಸ್. ಅಂಡ್ ಇನ್ನೊಂದ್, ಯಾ, ಐ ವುಡ್ ರಿಯಲಿ ವಾಂಟ್ ಟು ವಿಶ್ ಅಭಿಷೇಕ್ ಅಂಬರೀಶ್ ಕೂಡ. ಸೊ ವಿ ಬೋತ್ ಶೇರ್ ಸೇಮ್ ಬರ್ತ್ ಡೇ ಅಂಡ್ ಹ್ಯಾಪಿ ಬರ್ತ್ ಡೇ ಅಭಿ, ಒಳ್ಳೇದಾಗ್ಲಿ ನಿಮ್ಗೆ. ಬ್ಯಾಡ್ ಮ್ಯಾನರ್ಸ್ ಮಾಡ್ತಿದೀವಿ ಇಬ್ರು ಒಟ್ಟಿಗೆ. ಇನ್ಫ್ಯಾಕ್ಟ್ ಆ ಸಿನಿಮಾ ಪ್ರೊಡ್ಯೂಸರ್ ಹೇಳ್ತಿದ್ರು, ಇಬ್ರದ್ದು ಪೋಸ್ಟರ್ ರಿಲೀಸ್ ಮಾಡ್ಬೇಕು, ನೀವ್ ಯಾಕೆ ಒಂದೇ ದಿನ ಹೊಂಟಿದ್ರಿ. ಅದು ಕೂಡ ಅಷ್ಟೇ, ತುಂಬಾ ಒಳ್ಳೆ ಸಿನಿಮಾ. ಆ್ಯಂಡ್ ಸುರೀಸರ್ ಒಟ್ಟಿಗೆ ಕೆಲಸ ಮಾಡಕ್ ತುಂಬಾ ಖುಷಿ ಆಯ್ತು ನನ್ಗೆ. ಆ್ಯಂಡ್ ಮತ್ತೊಂದು ಸಿನಿಮಾದಲ್ಲಿ ಖಂಡಿತವಾಗ್ಲೂ ನನ್ಗೆ ಅದೊಂಥರ ತೃಪ್ತಿ ಆಗಿಲ್ಲ ನನಗೆ ಸೂರಿ ಸರ್ ಜೊತೆ ಕೆಲಸ ಮಾಡಿರುವಂಥದ್ದು. ಇನ್ನೊಂದ್ಸರಿ ಕೆಲಸ ಮಾಡ್ಲೇಬೇಕು, ಫುಲ್ ಫ್ಲೆಡ್ಜ್ ಆಗಿ ನಮ್ಮ ಒಂದು ಆಸೆ ಸೂರಿ ಸರ್ ಜೊತೆ. ಆ್ಯಂಡ್ ಬ್ಯಾಡ್ ಮ್ಯಾನರ್ಸ್ ಕೂಡ ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ. ಅದಾದ್ಮೇಲೆ ಶಬರಿ ಇದೆ, ಶಬರಿ ಮೊದಲನೇ ಸಿನಿಮಾ ನನ್ನ ಹೀರೋಯಿನ್ ಸೆಂಟ್ರಿಕ್ಕಾಗಿ, ಅದು ಕೂಡ ಅದಾದ್ಮೇಲೆ ಮ್ಯಾಟ್ನಿ ಸತೀಶ್ ಅವ್ರ ಜೊತೆ. ಯಾ, ಐ ಥಿಂಕ್ ಒಳ್ಳೊಳ್ಳೆ ಸಿನಿಮಾಗಳಿದೆ ನೋಡೋಣ. ಯಾ, ಸದ್ಯ ವೀರಂ ಇದೆ, ಸದ್ಯಕ್ಕೆ ಬರುತ್ತೆ ನೆಕ್ಸ್ಟ್ ಐ ಥಿಂಕ್ ಐ ಹೋಪ್ ಕ್ರಾಂತಿನೇ ಅಂತ. ಸೊ ಯಾ ಮೇಡಮ್, ಅದಾದ್ಮೇಲೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಏನಾದರೂ? ಹಾನೆಸ್ಟ್ಲಿ ಐ ಡೋಂಟ್ ನೋ, ಬಂದ್ರೆ ಮಾಡೋಣ. ಬಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅಷ್ಟೊಂದೇನು ನನಗೆ ಇಂಟ್ರೆಸ್ಟ್ ಇಲ್ಲ. ಐ ಥಿಂಕ್ ಸಿನಿಮಾ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ,
ಬೇರೆ ಸ್ಟೇಟ್ ಅವರು ಬಂದು ಸಿನಿಮಾ ನೋಡ್ತಾರೆ. ಅದಕ್ಕೆ ಒಂದಷ್ಟು ಉದಾಹರಣೆಗಳಿದೆ. ಐ ತಿಂಕ್ ರೀಸೆಂಟ್ ಮೊನ್ನೆ ರಿಲೀಸ್ ಆದಂತ ಕಾಂತಾರ, ಮೈ ಗಾಡ್, ಏನ್ ರೆಸ್ಪಾನ್ಸ್! ಅಂಡ್ ಕಂಗ್ರಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಆಫ್ ಕಾಂತಾರ. ಅಂಡ್ ಸಿ, ಇಟ್ಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲಮ್, ಬಟ್ ಎಲ್ಲ ಬೇರೆ ಭಾಷೆಯಲ್ಲಿ ಇರುವಂತ ಎಲ್ಲ ನಟರು ಕೂಡ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಿರೋದಾರೆ. ಸೊ ಇಟ್ಸ್ ಸಿ, ಪ್ಯಾನ್ ಇಂಡಿಯಾ ಮಾಡಿದ್ರು ಒಂದೇ ಮಾಡಿದ್ರು ಅಂದ್ರೆ ಕಂಟೆಂಟ್ ಕಂಟೆಂಟ್ ಒಳ್ಳೆ ಒಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ರೆ ಐ ತಿಂಕ್ ನಮ್ಮ ಕನ್ನಡದಲ್ಲಿ ತುಂಬಾ ಕಂಟೆಂಟ್ ಫಿಲ್ಮ್ಸ್ ಬರ್ತಿದೆ ಇವಾಗ. ಸೊ ಐ ಆಮ್ ಹ್ಯಾಪಿ ಪ್ಯಾನ್ ಇಂಡಿಯಾ ಬಂದ್ರೆ, ಮಾಡೋಣ, ಬಂದಿಲ್ಲ ಅಂದ್ರೆ ಐ ಆಮ್ ವೆರಿ ವೆರಿ ಹ್ಯಾಪಿ. 100% 10 ವರ್ಷ ಕನ್ನಡದಲ್ಲೇ ಇರೋದು, ಹಾಗಂತ ಬೇರೆ ಭಾಷೆ ಸಿನಿಮಾ ಬಂದಿಲ್ಲ ಅಂತ ಅಲ್ಲ. ಕನ್ನಡಕ್ಕೆ ಫಸ್ಟ್ ಆಫ್ ಆಲ್ ಇಂಪಾರ್ಟೆನ್ಸ್ ಕೊಡ್ತೀನಿ. ಇನ್ಫ್ಯಾಕ್ಟ್ ನಾನು ತೆಲುಗು ಸಿನಿಮಾ ಮಾಡಿದೆ, ಬಟ್ ಯಾ, ತುಂಬಾ ವಿಷಯಗಳನ್ನ ರಿವೀಲ್ ಮಾಡೋದಕ್ಕಿಂತ ಐ ತಿಂಕ್ ಒಳ್ಳೆ ಸಂದರ್ಭ ಬಂದಾಗ ಅಚ್ಚುಕಟ್ಟಾಗಿ ಕುತ್ಕೊಂಡು ಮಾತಾಡೋದು, ಬಟ್ ಮೊದಲನೇ ಆದ್ಯತೆ ಕನ್ನಡಕ್ಕೆ. ಕಾಂತಾರ ನೋಡಿದ್ರು? ಕಾಂತಾರ ಖಂಡಿತವಾಗ್ಲೂ ನೋಡ್ಲೇಬೇಕು, ನೋಡೇ ನೋಡ್ತೀನಿ, ನಿಜ ನೋಡ್ಬೇಕು. ಟಿಕೆಟ್ ಸಿಗ್ತಿಲ್ಲ ಅಂತೆ ಕಾಂತಾರಕ್ಕೆ. ಸೊ ಯಾ, ಟಿಕೆಟ್ ಸಿಗ್ದಾಗ ನೋಡೋಣ.